ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದು ಜೀನಿ ಪೌಡರ್ ಕೊಟ್ಬಿಡೋಣ ನೆಕ್ಸ್ಟ್ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಬದಾಮಿ ವಿಧಾನಸಭಾ ಕ್ಷೇತ್ರ ಈ ಹಿಂದೆ ಸಿದ್ದರಾಮಯ್ಯ ಅವರು ಗೆದ್ದಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ಚಾಮುಂಡೇಶ್ವರಿ ಮತ್ತೆ ಬಾದಾಮಿ ಎರಡೂ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಚಾಮುಂಡೇಶ್ವರಿ ಸೋತಿದ್ರು ಬಾದಾಮಿ ಗೆದ್ದಿದ್ರು ಸಾವಿರದ ಆರುನೂರ ತೊಂಬತ್ತಾರು ಮತಗಳ ಅಂತರದಿಂದ ಮಾತ್ರ ಶ್ರೀರಾಮುಲು ಅಲ್ಲಿ ಕಂಟೆಸ್ಟ್ ಮಾಡಿದ್ರು ಬಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಪರಿಸ್ಥಿತಿ ಆಗಿಲ್ಲ ಈಗ ಕಾಂಗ್ರೆಸ್ನಿಂದ ಬಿ ಬಿ ಚಿಮ್ಮನಕಟ್ಟಿ ಅವರ ಕ್ಷೇತ್ರ ಅದು ಬದಾಮಿ ಸಿದ್ದರಾಮಯ್ಯರು ಬಿಟ್ಟು ಕೊಟ್ಟಿದ್ರು ಈಗ ಅವರೇ ಅರ್ಜಿಯನ್ನು ಹಾಕಿದ್ದಾರೆ ಇಲ್ಲ ನನ್ನ ಮಗನಿಗೆ ಕೊಡಿ ಅಂತ ಅವರ ಭೀಮಸೇನ ಚಿಮ್ಮನ್ಕಟ್ಟಿ ಇಬ್ಬರು ಕೂಡ ಅರ್ಜಿ ಹಾಕಿದ್ದಾರೆ ಯಾರಿಗಾದರೂ ಟಿಕೆಟ್ ಕೊಡಬಹುದು ಕಾಂಗ್ರೆಸ್ನಿಂದ ಸೊ ಬಿ ಜೆ ಪಿಯಿಂದ ಎಮ್ ಕೆ ಶೆಟ್ಟಿ ಮಹಂತೇಶ್ ಮಾದಾಪುರ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಸೊ ಯಾರಿಗೆ ಟಿಕೆಟ್ ಅನ್ನೋದು ಫೈನಲ್ ಆಗಿಲ್ಲ ಯಾಕಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಮುಲು ಬಂದು ಸ್ಪರ್ಧೆ ಮಾಡಿದ್ರಿಂದ ಸ್ವಲ್ಪ ಗ್ಯಾಪ್ ಆಯಿತು ಅಲ್ಲಿ ಕ್ಷೇತ್ರದಲ್ಲಿ ಸೊ ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯವ್ರು ಗ್ಯಾಪ್ ಆಯಿತು ಬಟ್ ಕಾಂಗ್ರೆಸ್ನಿಂದ ಬಿ ಬಿ ಚಿಮ್ಮನ್ಕಟ್ಟಿ ಇದ್ದರು ಸೊ ನಮ್ಮ ಈ ಸರ್ವೆ ಪ್ರಕಾರ ನಾವು ಅಕ್ಟೋಬರ್ ಸರ್ವೆಯಲ್ಲಿ ಬಿಜೆಪಿ ಪರವಾಗಿತ್ತು ಈಗ ಕಾಂಗ್ರೆಸ್ಗೆ ಟರ್ನ್ ಆಗೋ ತರ ಚಾನ್ಸ್ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಬಿ ಬಿ ಕಟ್ಟಿ ಅವ್ರ ಕುಟುಂಬಕ್ಕೆ ಟಿಕೆಟ್ ಸಿಗಬಹುದು ಬಹುತೇಕ ಸೊ ಏನಾಗಿದೆ ಅಂತಂದ್ರೆ ಈಗ ಕಟ್ಟಿ ಎಲ್ಲ ಕುರುಬ ಸಮುದಾಯಕ್ಕೆ ಸೇರಿದ್ರು ಇಲ್ಲಿ ನಿಮ್ಗೆ ಮಮದಾಪುರ ಈ ಜೊತೆಗೆ ನೀವು ಪಟ್ಟಣ ಶೆಟ್ಟ್ರೆಟ್ರು ಮತ್ತೆ ಜೆಡಿಎಸ್ ಹನುಮಂತ ಮಾವಿನ ಮರದ ಅವ್ರ ಟಿಕೆಟ್ ಫಿಕ್ಸ್ ಜೆಡಿಎಸ್ ಲಿಂಗಾಯತರ ಮತ ವಿಭಜನೆ ಕಾಂಗ್ರೆಸ್ಗೆ ಲಾಭ ಲಾಭ ಆಗುತ್ತೆ ಲಾಭ ಆಗುತ್ತೆ ಎರಡನೇದು ಇಲ್ಲಿ ವಾಲ್ಮೀಕಿ ಸಮುದಾಯದ ಮತ್ತದಾರ ನಿರ್ಣಾಯಕರಿದ್ದಾರೆ ವಾಲ್ಮೀಕಿ ಸಮುದಾಯದವರು ಇಲ್ಲಿ ಏನಾಗುತ್ತೆ ಕುರುಬ ಸಮುದಾಯ ಗೆದ್ದಾಗ ಅವರ ಅಧಿಕಾರಿಗಳು ಸ್ವಲ್ಪ ಜಬರ್ದಸ್ತ್ ಎಲ್ಲ ಮಾಡ್ಕೊಂಡು ಅವಳಿ ಅಂತಾರಲ್ಲ ಇರ್ಲಾಗ ಒಂದ್ ಸ್ವಲ್ಪ ಒಂದ್ ಸೀಟ್ ಇದೆ ಕಳೆದ ಸರ್ವೆನಲ್ಲಿ ಬಿಜೆಪಿ ಗಿತ್ತು ಈಗ ಕಾಂಗ್ರೆಸ್ ಇದೆ ಸೊ ಇಲ್ಲೇನು ಅಂತಂದ್ರೆ ಇಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಯಾಕಂದ್ರೆ ಇಬ್ರು ಲಿಂಗಾಯ್ತಾರೆ ಜೆಡಿಎಸ್ ಮತ್ತೆ ಬಿಜೆಪಿ ಸ್ಪ್ಲಿಟ್ ಆಗ್ಲಾಗ ಅನುಕೂಲ ಅಂತ ಇದೆ ಬಟ್ ಜೆಡಿಎಸ್ ಕ್ಯಾಂಡಿಡೇಟ್ ಡಮ್ಮಿ ಅಲ್ಲ ಎಷ್ಟು ಪವರ್ಫುಲ್ ಸ್ಟ್ರಾಂಗ್ ಮಂಚ ಓಕೆ ಸೊ ಹಾಗಾಗಿ ಈ ಕ್ಷಣಕ್ಕೆ ಇಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಬಿಜೆಪಿ ಮತ್ತೆ ಜೆಡಿಎಸ್ ನಲ್ಲಿ ಲಿಂಗಾಯತರ ಮತ ವಿಭಜನೆ ಯೋಜನೆ ಕಾಂಗ್ರೆಸ್ಗೆ ಸ್ವಲ್ಪ ಅನುಕೂಲಕರ ವಾತಾವರಣ ಇದೆ ಇದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ಕಾದ್ ನೋಡ್ಬೇಡಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ Thank you, Genie.